ಗವರ್ನರ್ ಆಗಬೇಕಾ ಮಾಜಿ ಸಿಎಂ ಹೆಚ್ ಡಿಕೆ ಕಾಂಗ್ರೆಸ್ ಶಾಸಕರ ಈ ಸಲಹೆ ಯಾಕೆ ಗೊತ್ತಾ ಹೆಚ್ಡಿಕೆ ವಿರುದ್ಧ ವ್ಯಂಗ್ಯವಾಡದ್ರಾವ್ ಇಕ್ಬಾಲ್ ಹುಸೇನ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆದಂಥ ಸೋಲು ಇನ್ನು ಜನ ಮರ್ತಿಲ್ಲ ಅದಾದ ಬಳಿಕ ಲೋಕಸಭೆ ಮುಗಿತು ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲೂ ಕೂಡ ಜನ ಸೋಲಿಸ್ಬಿಟ್ರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಈಗ ಅವರು ಮತ್ತೆ ಲೋಕಸಭೆಗೆ ನಾನು ನಿಂತ್ಕೋಬೇಕಾ ಬೇಡ ಅನ್ನೋ ಗೊಂದಲದ ನಡುವೆ ನನಗೆ ಎಲೆಕ್ಷನ್ನೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಕೂತವರಂತೆ ಆದರೆ ಪಕ್ಷ ಸಂಘಟನೆಯನ್ನು ಮಾತ್ರ ಕುಮಾರಸ್ವಾಮಿಯವರ ಉತ್ತರಾಧಿಕಾರಿಯಾಗಿ ನಿಖಿಲ್ ನಿಲ್ಲಿಸಲ್ಲ 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 ಈ ಹಿಂದೆ ದೇವೇಗೌಡರಿಗೆ ಕುಮಾರಸ್ವಾಮಿಯವ್ರು ಹೇಗೆ ಅತಿ ದೊಡ್ಡ ಶಕ್ತಿಯಾಗಿದ್ದರೋ ಈಗ ಮತ್ತು ಭವಿಷ್ಯದಲ್ಲಿ ಕುಮಾರಸ್ವಾಮಿಯವ್ರಿಗೆ ನಿಖಿಲ್ ಅಂತಹ ಶಕ್ತಿ ಆಗ್ತಾರೆ ರಾಜಕೀಯವಾಗಿ ಯಾಕೆಲ್ ನಿಖಿಲ್ ವಿಚಾರ ತಗೊಂಡ್ವಿ ಅಂದರೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದಂತಹ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಇದೀಗ ಹೆಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ವ್ಯಂಗ್ಯ ಆಡವ್ರೆ ಕಾಮಿಡಿ ಎಮ್ ಎಲ್ ಎ ಗೆದ್ಕೊಂಡಿದ್ದಾಯ್ತು ಎಂ ಪಿ ಗೆದ್ಕೊಂಡಿದ್ದಾಯ್ತು ಎಲ್ಲ ಚುನಾವಣೆ ಮಾಡ್ಕೊಂಡಿದ್ದಾಯಿತು ಎರಡು ಸಲ ಮುಖ್ಯಮಂತ್ರಿನೂ ಆಗಿದ್ದಾಯಿತು ಎಲ್ಲೂ ನಿಧತಾ ಎಲ್ಲ ಕುಮಾರಸ್ವಾಮಿ ಅವ್ರನ್ನ ಅವ್ರನ್ನ ತಗೊಂಡು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡು ಹೋರಲ್ಲ ಯಾವ್ದಾರು ಸ್ಟೇಟಿಗೆ ಬೇಕಾರೋ ಗವರ್ನರ್ ಮಾಡಿಬಿಡಿ ಆವಾಗ ಬೇಕಾದ್ರೆ ಅಚ್ಚುಕಟ್ಟಾಗಿ ಒಂದು ವರ್ಷ ಕೆಲಸ ಒಂದಷ್ಟು ವರ್ಷ ಒಂದಷ್ಟು ವರ್ಷ ಕೆಲಸ ಮಾಡ್ಕೊಬತ್ತರ್ ಕುಮಾರಸ್ವಾಮಿಯವರು ಅಂತ ಕುಮಾರಸ್ವಾಮಿಯವರ ವಿರುದ್ಧ ಇಕ್ಬಾಲ್ ಹುಸೇನ್ ಕಾಮಿಡಿ ಮಾಡೋರೆ ಎಸ್ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಜನ ಬಹುಮತವನ್ನು ಪ್ರಚಂಡ ಗೆಲುವನ್ನು ದಿಗ್ವಿಜಯವನ್ನು ಕೊಟ್ಟರು ನಿಜ ಆದರೆ ಕಾಂಗ್ರೆಸ್ನಲ್ಲೇ ಸಮಸ್ಯೆಗಳು ತುಂಬಿ ತುಳುಕುತ್ತಿವೆ ಕಾಂಗ್ರೆಸ್ನಲ್ಲೇ ಸಚಿವ ಸ್ಥಾನಕ್ಕಾಗಿ ನಿಗಮ ಮಂಡಳಿಗಾಗಿ ಪ್ರತ್ಯೇಕ ಡಿ ಸಿ ಎಂ ಸ್ಥಾನಕ್ಕಾಗಿ ಸಿ ಎಂ ಬದಲಾವಣೆಗಳಿಗಾಗಿ ಒಳಗೊಳಗೆ ಒಳಗೊಳಗೆ ಲೆಕ್ಕಾಚಾರಗಳು ನಡೀತಾವೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿರುವಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಇಕ್ಬಾಲ್ ಹುಸೇನ್ ಆಡಿರುವಂಥ ಕಾಮಿಡಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ರಾಮನಗರ ಭಾಗದಲ್ಲಿ ಹಾಗೆಯೇ ಜೆ ಡಿ ಎಸ್ ವಲಯದಲ್ಲಿ ಅವ್ರನ್ನ ಸುಮ್ಮನೆ ತಗೊಂಡು ಹೋಗ್ಬಿಟ್ಟು ಎಲ್ಗಾರು ಗವರ್ನರ್ ಮಾಡಿಬಿಟ್ರೆ ಒಳ್ಳೆಯದು ಇನ್ನೇನಿರೋ ಬರೋ ಎಲೆಕ್ಷನ್ ಮಾಡ್ಕೊಂಡಿದ್ದಾಯಿತು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಾಯಿತು ಇನ್ನೇನಾಗಬೇಕು ಯಾವ ಪೋಸ್ಟಲ್ಲೂ ಸರಿಯಾಗಿರಲ್ಲ ಅನ್ನೋ ರೀತಿ ವ್ಯಂಗ್ಯ ಎಸ್ ವೀಕ್ಷಕರೇ ಕುಮಾರಸ್ವಾಮಿಯವರನ್ನ ಗವರ್ನರಾಗಿ ಮಾಡ್ಬೇಕಾ ಇಕ್ಬಾಲ್ ಹುಸೇನ್ ಅವರು ಹೇಳ್ದಂಗೆ ರಾಮ ಮಂದಿರ ವಿಚಾರ ಬಂದರೆ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಏ ನಾವು ರಾಮನ ಪೂಜಿಸ್ತೀವಿ ನಾವು ರಾಮನಗರದವರು ರಾಮದೇವ ಬೆಟ್ಟದಲ್ಲಿ ನಾವು ಮಾಡ್ತೀವಿ ಪೂಜೆನ ನಾವು ರಾಮೋತ್ಸವನ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತಾರೆ ಇದೀಗ ಮೈತ್ರಿ ಮಾಡ್ಕೊಂಡಿರೋ ಕುಮಾರಸ್ವಾಮಿ ಅವ್ರಿಗೆ ಗವರ್ನರ್ ಮಾಡಬಿಡಿ ಅಂತಾರೆ ಎಸ್ ಇಂಥ ಹೇಳಿಕೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿಜೆಪಿ ಎಸ್ಗೆ ಗೆಲುವು ಹಾಗೆ ಕಾಂಗ್ರೆಸ್ಗೆ ಗೆಲುವು ಅನ್ನೋದು ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ಮೋದಿಯವರ ರಾಹುಲ್ ಗಾಂಧಿಯವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು